डियर स्टूडेंट्स एंड स्टाफ इवत्तु नम्म उज्ज्वल विद्यालय संस्थेगे सन्मान्य गंगाधर रायरु बंदिदारे अवरिगे ई पुष्पमालिकेयन्नु अर्पिसुत्ता इद्दीनि मुख्य अतिथियागि बंदिरुवंत गंगाधर रायरु दोड्ड ब्यारिस्टर अवरु नम्म संस्थेगे बंदिरोदु नम्म अदृष्ट अदन्न मत्ते मत्ते हेळ्ता ನನ್ನ ಭಾಷಣವನ್ನ ಮುಗಿಸ್ಕೋತಾ ಇದ್ದೀನಿ ಜೈ ಕರ್ನಾಟಕ ಮಾತೆ ಏನ್ರಿ ಅದು ನಾನೊಂದೆರಡು ಮಾತು ಆಡಿ ಆಡಿ ಮಾನ್ಯ ಶ್ರೀ ಗಂಗಾಧರ ರಾಯರು ನಮ್ಮ ಕಾಲೇಜಿಗೆ ಬಂದಿರೋದು ನಮ್ಮ ಕಾಲೇಜಿಗೆ ಏನಾದರೂ ಮಾಡಲೇಬೇಕು ಅಂತ ದೃಢ ಸಂಕಲ್ಪ ಮಾಡಿ ಬಂದಿರೋದ್ರಿಂದ ನಾವು ಅವರಿಗೆ ಗೌರವದಿಂದ ಬಹಳ ಡಿಸಿಪ್ಲಿನ್ ಇಂದ ಇದನ್ನ ಮಾಡಿ ನಾವು ಇದನ್ನ ಮಾಡೋದ್ರಿಂದ ಅವರು ನಮಗೆ ಅದನ್ನ ಮಾಡಿ ಮಾಡೋದ್ರಿಂದ ಅವರಿಂದ ನಮಗೆ ಅದು ಮಾಡೋದ್ರಿಂದ ಅದು ಅವರಿಗೆ ಅದು ನಮಗೆ ಏನ್ ಮಾಡೋದಕ್ಕಾಗುತ್ತೆ ಅದು ಏನ್ ಮಾಡೋದ್ರಿಂದ ರೀ ಅದೇ ಸರ್ ದೇಶಭಕ್ತಿ ದೇಶಭಕ್ತಿ ಗೀತೆ ಹಾಕೋ ಕೆಂಚಯ್ಯ ಹಾಕೋ ಬರೆಯೋಳು ಬರೆಯೋಳು ಸುಬ್ಬು ಲಕ್ಷ್ಮಿಗೆ ಬರೆಯೋಳು ಬರೆಯೋಳು ಸಿ ಟಿ ವಿ ಮಾತಗೌಡ್ರಿಗೆ ಬರೆಯೋಳು ಬರೆಯೋಳು ಸೆನ್ಸಾರ್ ಇಲ್ಲದೆ ಎಲ್ಲ ತೋರಿಸೋ ವಿ ಚಾನೆಲ್ ತರ ಕೆಲಸ ಮಾಡುವಾಳು ನಾಳು ಎಂ ಟಿ ವಿ ಸುಬ್ಬು ಲಕ್ಷ್ಮಿಗೆ ಮದ್ದೂರೊಡೆ ಮಾಧುರಾವು ನಮ್ನೆಲ್ಲ ಕೋತಿಗಳು ಅಂತ ಹೇಳಿದಾರೆ ನಿಜನಾ ಹೌದು ಹೌದು ನಾವು ಕೋತಿಗಳಾದ್ರೆ ಟೀಚರ್ಸ್ ಕೋತಿಗಳು ಅಂತ ಪ್ರೂವ್ ಮಾಡಬೇಕು ಎಸ್ ಮದ್ದೂರೊಡೆ ಮಾಧುರಾವ್ ನಾವು ಕೋತಿ ತರ ಮಾಡ್ಲೇಬೇಕು ಹೌದು ಅವರು ಸರಿಯಾಗಿ ಪಾಠ ಕಲಿಸಲೇಬೇಕು ಹೌದು 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 ಅಲ್ಲಿ ನೋಡಿ ಮದ್ದೂರೊಡೆ ಮಾಧುರಾವ್ ಅಲ್ಲಿ ಕೂತಿದ್ದಾರೆ ಯಾಕೋ ಕಿಸಿತ್ಯಾ ಯಾಕೋ ಡಿಯರ್ ಸ್ಟೂಡೆಂಟ್ ಅಂಡ್ ಸ್ಟಾಫ್ ಈ ದಿನ ನಮ್ಮ ವಿದ್ಯಾಸಂಸ್ಥೆಯ ಚರಿತ್ರೆಯಲ್ಲಿ ಹೆಮ್ಮೆ ಪಡಬೇಕಾದಂತಹ ದಿನ ಯಾಕೆಂದ್ರೆ ಈ ಕನ್ನಡ ಟೀಚರ್ ವೆಂಕಟೇಶ್ವರ ಅವರು ಈ ಸಂಸ್ಥೆಗೆ ಬಂದು ಒಂದು ಸಾಧನೆಯನ್ನು ಮಾಡಿದ್ದಾರೆ ಅವರಿಗೆ ನಾನು ಈ ಹಾರ ಹಾಕ್ತಾ ಇದ್ದೀನಿ ಈ ಹಾರ ಯಾಕೆ ಹಾಕ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದೇ ವೆಂಕಟೇಶ್ವರ ಅವರು ಇದೇ ಸಂಸ್ಥೆಯ ಓಲ್ಡ್ ಸ್ಟೂಡೆಂಟ್ ವೆಂಕಟೇಶ್ವರ ಅವರು ಇದೇ ನಮ್ಮ ಕಾಲೇಜಿನಲ್ಲಿ ಹೀಗೆ ವಿದ್ಯಾರ್ಥಿಯಾಗಿ ನಿಮ್ಮ ಹಾಗೆ ಓದಿ ಇದೇ ಗ್ರೌಂಡ್ ನಲ್ಲಿ ಕಬಡ್ಡಿ 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 ಅಂತ ಹೇಳ್ಬಿಟ್ಟು ಕಬಡ್ಡಿ ಆಡಿ ಮುಂದೆ ಬಂದಂತ ವಿದ್ಯಾವಂತರು ಅವರು ಮನಸ್ಸು ಮಾಡಿದ್ರೆ ಒಬ್ಬ ಡಾಕ್ಟರ್ ಆಗ್ಬೋದಾಗಿತ್ತು ಒಬ್ಬ ಇಂಜಿನಿಯರ್ ಆಗ್ಬೋದಾಗಿತ್ತು ಐಎಎಸ್ ಆಗ್ಬೋದಾಗಿತ್ತು ಐಪಿಎಸ್ ಆಗ್ಬೋದಾಗಿತ್ತು ಆದ್ರೆ ಆ ಯಾವ ಆಸೆನೂ ಅವ್ರು ಪಡ್ಲಿಲ್ಲ ಯಾಕೆ ಆಸೆ ಪಡ್ಲಿಲ್ಲ ಅಂತ ಹೇಳಿದ್ರೆ ಭಾವಿ ಪ್ರಜೆಗಳಿಗೆ ವಿದ್ಯಾದಾನ ಮಾಡಬೇಕು ಅನ್ನೋ ಸದುದ್ದೇಶದಿಂದ ಪ್ರೀತಿಯಿಂದ ಆದರ್ಶದಿಂದ ಸರ್ ಹಾರ ಹಾಕಿ ಆಮೇಲೆ ಮಾತಾಡಿ ಸರ್ ಇಲ್ಲ ವೆಂಕಟೇಶ್ ನಾನು ಮಾತಾಡೋದು ಬೇಕಾದಷ್ಟಿದೆ ಆದ್ರೆ ಹಾರದಷ್ಟು ಹೂಗಳಿಲ್ಲ ಸರ್ ನೀವು ನಿಮ್ ಭಾಷಣ ಮುಗಿಸೋ ಅಷ್ಟರಲ್ಲಿ ದಳಗಳ ಉದ್ರಿ ಬರೀ ದಾರ ಮಾತ್ರ ಉಳ್ಕೊಂಡಿರುತ್ತೆ ಅಷ್ಟೇ ಅಯ್ಯೋ ನಾನು ನೋಡ್ಲೇ ಇಲ್ಲ ಐ ಆಮ್ ವೆರಿ ಸಾರಿ ಎಕ್ಸ್ಟ್ರೀಮ್ಲಿ ಸಾರಿ ಮಿಸ್ ವೆಂಕಟೇಶ್ ಗುಡ್ ಮಾರ್ನಿಂಗ್ ಸರ್ ಒಂದ್ ಸಣ್ಣ ಡೌಟ್ ಸರ್ ಇನ್ನು ಒಳ ಕಾಲ ಇಟ್ಟಿಲ್ಲ ಆಗ್ಲೇ ಡೌಟಾ ಸಾರಿ ಸರ್ ಕನ್ನಡ ಮೇಷ್ಟ್ರು ಅಂದ್ರೆ ಕಚ್ಚೆ ಪಂಚೆ ಜುಬ್ಬ ಹಾಕೊಂಡಿರೋ ಕಿರೀಟ ಇಲ್ಲಿರೋ ಕೃಷ್ಣ ದೇವರಾಯನ್ ತರ ಇರ್ತೀರ ಅನ್ಕೊಂಡಿದ್ವಿ ಆದ್ರೆ ನೀವ್ ನೋಡಿದ್ರೆ ಒಳ್ಳೆ ಹಾಲಿವುಡ್ ಹೀರೋ ತರ ಕಾಣ್ತಾ ಇದ್ದೀರಾ ಸ್ಟಾರ್ಟಿಂಗ್ ಬಹಳ ಚೆನ್ನಾಗಿದೆ ಹಲೋ ನಾವಿರೋದು ಸ್ಯಾಂಡಲ್ವುಡ್ ನಲ್ಲಿ ಹಾಲಿವುಡ್ ನಲ್ಲಮ್ಮ ಸರ್ ನಿಮ್ಗೆ ನಮಸ್ಕಾರ ಹೇಳ್ಬೇಕು ಇಲ್ಲ ಗುಡ್ ಮಾರ್ನಿಂಗ್ ಹೇಳ್ಬೇಕು ಕಿವಿಗೆ ಹೂ ಮುಡ್ಸಿದ್ರೆ ಸಾಕಪ್ಪ ನಾನ್ ಬಂದ ತಕ್ಷಣ ಎಲ್ರು ಎದ್ ನಿಂತ್ಕೊಂಡ್ರಲ್ಲ ಅಷ್ಟೇ ಸಾಕು ಕೂತ್ಕೊಳ್ಳಿ ಕನ್ನಡ ತರಗತಿಯಲ್ಲಿ ಕನ್ನಡ ಉಪಾಧ್ಯಾಯರು ಕನ್ನಡ ವಿದ್ಯಾರ್ಥಿಗಳನ್ನು ಶಂಕಿಸುವುದು ಶೋಚನೀಯ ಇದು ಗೌರವದ ಅವಮಾನ ಅಪರಾಧ ಅಪರಾಧನೂ ಅಲ್ಲ ಅವಮಾನನು ಅಲ್ಲ ತಂದೆ ಫಾರ್ ಎವ್ರಿ ಆಕ್ಷನ್ ದೇರ್ ಇಸ್ ಅನ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್ ಕೂತ್ಕೋ ಸ್ಟೂಡೆಂಟ್ ಆಗಿರ್ಬೇಕಾದ್ರೆ ನಾನು ನಿಮ್ ಲೆವೆಲೆ ಕುರ್ಚಿ ಕಾಲ್ ಕಿತ್ತಾಕೋದು ಟೇಬಲ್ ಪಟಾಕಿ ಹಚ್ಚೋದು ನಾನು ಇದೆಲ್ಲ ಮಾಡಿರೋದೆ ಛೇ 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 ಇದೆಲ್ಲ ಪ್ರೈಮರಿ ಸ್ಕೂಲ್ ಅಲ್ಲಿ ಮಾಡ್ತಾ ಇದ್ದಾರೆ ಸರ್ ನಮ್ ಲೆವೆಲ್ಲೇ ಬೇರೆ ಲೆವೆಲ್ಲೇ ಬೇರೆನಾ
ಬಾಂಬ್ಗೆ ಬಿಟ್ಟಿದ್ದೇನಪ್ಪ ಅಂತ ಕಠೋರವಾದ ಗುರು ಕಾಣಿಕೆ ಕೊಡ್ತೀವಾ ಸರ್ ತುಂಬಾ ಸಂತೋಷ ಒಳ್ಳೆ ಮಕ್ಕಳು ವೆರಿ ಗುಡ್ ಸ್ಟೂಡೆಂಟ್ಸ್ ನಿಮಗೆ ನನ್ನ ಮೇಲೆ ಅಷ್ಟೊಂದು ವಿಶ್ವಾಸ ಇದೆಯಲ್ಲ ಅಷ್ಟೇ ಸಾಕು ಓಕೆ ನೌ ಒಬ್ಬರಿಗೊಬ್ಬರು ಪರಿಚಯ ಮಾಡ್ಕೊಳ್ಳೋಣ ನಿನ್ನ ಹೆಸರು ಜಯಸುದಾಸ್ ನೈಸ್ ಒಳ್ಳೆ ಸಿಂಗರ್ ಹೆಸರು ಇಟ್ಕೊಂಡಿದ್ಯಾ ಕೂತ್ಕೋ ನಿನ್ನ ಹೆಸರು ಪನ್ನೀರ್ ದಾಸ್ ಪಕ್ಕದಲ್ಲಿ ಕಣ್ಣೀರ್ ದಾಸ್ ಅನ್ನ ಏಯ್ ಈ ಆಟ ನನ್ನ ಹತ್ರ ಬೇಡ ಯೋರ್ ನೇಮ್ ವೆಂಕಟೇಶ ನನ್ನ ಹೆಸರಲ್ಲಪ್ಪ ನಿನ್ನ ಹೆಸರು ಐ ಮೀನ್ ನಿಮ್ಮ ಹೆಸರೇ ನನ್ನ ಹೆಸರು ಸರ್ ಇಸ್ ಇಟ್ ವೆರಿ ಗುಡ್ ಹಾಗಾದ್ರೆ ನೀನ್ ನನ್ನ ಹಾಗೆ ಮುಂದೆ ಬರ್ತೀಯಾ ನೌ ಕಮಿಂಗ್ ಟು ದ ಪಾಯಿಂಟ್ ಎಕ್ಸ್ಕ್ಯೂಸ್ ಮೀ ಸರ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಇದೇನ್ ಸರ್ ನನ್ನ ಕ್ಲಾಸ್ ನೀರ್ ತಗೊಂಡಿದ್ದೀರಾ ಇದು ನಿಮ್ಮ ಕ್ಲಾಸ್ ನೋ ನೋ ಇದು ಕನ್ನಡ ಕ್ಲಾಸ್ ಮೇಡಮ್ ನೋಡಿ ಇಲ್ಲಿ ಕನ್ನಡ ಕ್ಲಾಸ್ ಇಂಗ್ಲಿಷ್ ಕ್ಲಾಸ್ ಅಂತ ಇರೋದಿಲ್ಲ ಕನ್ನಡ ಪೀರಿಯಡ್ ಇಂಗ್ಲಿಷ್ ಪೀರಿಯಡ್ ಅಂತ ಇರುತ್ತೆ ಈಗ ನನ್ನ ಪೀರಿಯಡ್ ಏನ್ ಸ್ಟೂಡೆಂಟ್ಸ್ ನೀವಾದ್ರೂ ಹೇಳಲಿಲ್ವಾ ನಾವು ಹೇಳಿದ್ವಿ ಮೇಡಮ್ ಅವರೇ ಕೇಳಲಿಲ್ಲ ನೋ ನೋ ಟೈಮ್ ಟೇಬಲ್ ನಲ್ಲಿ ಕನ್ನಡ ಕ್ಲಾಸ್ ಅಂತ ಇದೆ ಯು ಆರ್ ಕನ್ಫ್ಯೂಸ್ಡ್ ನೋ 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 ಯು ಮಸ್ಟ್ ಬಿ ಕನ್ಫ್ಯೂಸ್ಡ್ ಇಲ್ಲ ಇಲ್ಲ ನೀವು ಟೈಮ್ ಟೇಬಲ್ ವೆರಿಫೈ ಮಾಡ್ಕೊಳ್ಳಿ ನನಗೆ ಏನ್ರಿ ಅಂತ ಅಗತ್ಯ ಇದೆ ನೋಡಿ ನಾನು ಹಳಬ್ಳು ನೀವು ಹೊಸಬ್ರು ನಾನು ಸೀನಿಯರ್ ನೀವು ಜೂನಿಯರ್ ನನಗೆ ಮೂರು ವರ್ಷ ಎಕ್ಸ್ಪೀರಿಯನ್ಸ್ ನಾನು ಹೋಗ್ಬೇಕು ನೀವು ಹೋಗ್ಬೇಕು ವಾಟ್ ಬಾಯ್ಸ್ ಭಾಷಣ ಚೆನ್ನಾಗಿ ಬಿಗಿತೀರಾ ಯಾಕೆ ಯಾವ್ದಾದ್ರು ಎಲೆಕ್ಷನ್ ಟ್ರೈ ಮಾಡಬಾರ್ದು ಕ್ಲಾಸ್ ತಗೊಳ್ಳಿ ಮೇಡಮ್ ಆ ಟೀಚರ್ ಹೆಸರು ಏನಂದ ವೆಂಕಟೇಶ್ವರ ರೋಜಾ ತಿಂದೆ ತಿಂದೆ ನಾಡು ಚಿರೋಟಿ ಮಂಡಿಗೆ ಕಾರಾಬಾತು ಬಕಳಾಬಾತು ಎಲ್ಲ ಒಟ್ಟಿಗೆ ತಿಂದ್ಬಿಟ್ಟೆ ಕಣಯ್ಯ ಆ ರೋಜಾ ಟೀಚರ್ ಅಲ್ಲಪ್ಪ ಮತ್ತೆ ಸ್ಟೂಡೆಂಟ್ ಸೆಕೆಂಡ್ ಪಿ ಯು ಸ್ಟೂಡೆಂಟ್ ಆ ಹುಡುಗಿ ಕ್ಲಾಸಿಗೆ ಫಸ್ಟ್ ಆಟದಲ್ಲಿ ಫಸ್ಟ್ ಪಾಠದಲ್ಲಿ ಫಸ್ಟ್ ತುಂಟಾಟದಲ್ಲಿ ಫಸ್ಟೋ ಫಸ್ಟ್ ನಮ್ ಕ್ಲಾಸ್ ಲೆವೆಲ್ ಬೇರೆ ಸರ್ ಅಂದಾಗ್ಲೇ ನಾನು ಆಲೋಚನೆ ಮಾಡಬೇಕಾಗಿತ್ತು ನಿಮ್ ಲೆವೆಲ್ ನನಗೆ ಈಗ ಗೊತ್ತಾಗ್ತಾ ಇದೆ ಈ ರೋಜಾ ಅನ್ನೋ ಕೋಜ ಯಾರು ಅಂತ ಗೊತ್ತಾದ್ರೆ ಸ್ವಲ್ಪ ಮುಖ ನೋಡ್ತೀನಿ ಸ್ವಲ್ಪ ಯಾಕೆ ಸರ್ ಫುಲ್ ಆಗಿ ಎದ್ ನಿಂತ್ಕೋತೀನಿ ಸಾರಿ ಸರ್ ಏನು ಎದ್ ನಿಂತ್ಕೊಂಡ್ರೆ ಎದ್ ನಿಂತಾಗ ಮಾಡಿ ಕುತ್ಕೋತಾ ಇದೀಯಾ ಗಿರಾಪ್ ಗಿರಾಪ್ ಐಸೆ ಯಾಕೆ ಹೀಗೆ ಮಾಡಿದೆ ಸರ್ ಫಾರ್ ಎವ್ರಿ ಆಕ್ಷನ್ ದೇರ್ ಇಸ್ ಅನ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್ ಸರ್ ಸ್ಮಾರ್ಟ್ ನಾನು ನಿನ್ನ ವಿಷಯದ ಬಗ್ಗೆ ಬಹಳ ಕೇಳಿದ್ದೀನಿ ನೀ ಕ್ಲಾಸ್ನಲ್ಲಿ ಫಸ್ಟ್ ಆಟದಲ್ಲಿ ಫಸ್ಟ್ ಪಾಠದಲ್ಲಿ ಫಸ್ಟ್ ಎಲ್ಲಾದರೂ ಫಸ್ಟೇ ಥ್ಯಾಂಕ್ ಯು ಸರ್ ಆದ್ರೆ ಬಿಹೇವಿಯರ್ ಲಿ ವರ್ಸ್ಟ್ ವೆಂಕಟೇಶು ವೆಂಕಟೇಶ್ವರ ಲೋ ನಾನು ಕಣೋ ದಿಶುಂ ದಿಶುಂ ತಟುಂ ತಟುಂ ಟು ಯುಂ ಟು ಯುಂ ಟು ಯುಂ ಟು ಯುಂ ನಾನೇ ಕಣೋ ಗುರು ಸಿಗ್ಲಿಲ್ವಾ ನಿನ್ಗೆ ಐದನೇ ಕ್ಲಾಸ್ ಅಲ್ಲಿ ನಾವಿಬ್ರು ಒಟ್ಟಿಗೆ ಓದ್ತಾ ಇದ್ವಲ್ಲ ಅಯ್ಯೋ ನೀನ್ ಮರ್ತು ಬಿಟ್ಟಿದ್ಯಪ್ಪ ನೀನ್ ನನ್ನ ಮರ್ತು ಬಿಟ್ಟಿದ್ಯಾ ನಾನು ಮರ್ತು ಬಿಟ್ಟಿದ್ಯಾ ಇನ್ನು ಇಲ್ಲೇ ಇದೆಯಾ ಹ್ಮ್ ಇನ್ನು ಇಲ್ಲೇ ಇದ್ದೀನಿ ಬೇಸ್ಮೆಂಟ್ ಚೆನ್ನಾಗಿರುತ್ತೆ ಅಂತೇಳಿ ಸ್ವಲ್ಪನೆ ಮುಂದೆ ಬಂದ್ಕೊಂಡು ಒಂದೊಂದು ಕ್ಲಾಸ್ ಅಲ್ಲಿ ಎರಡೆರಡು ವರ್ಷ ಓದ್ಕೊಂಡು ಇಲ್ಲೇ ನೆಮ್ಮದಿಯಾಗಿದ್ದೀನಪ್ಪ ಅಕ್ಷರ ನೀನ್ ಹೆಂಗಿದ್ಯೋ ರೋಜಾ ಚಿಕ್ಕ ವಯಸ್ಸಿನಲ್ಲಿದ್ದಾಗ ಇವನ್ ನನ್ನ ಬೆಸ್ಟ್ ಫ್ರೆಂಡ್ ಕ್ಲಾಸ್ಮೇಟ್ ಅವಾಗ ಇವನ್ ಏನೇನ್ ಕೆಲಸ ಮಾಡ್ತಿದ್ದ ಗೊತ್ತಾ ಲೇಡೀಸ್ ಟಾಯ್ಲೆಟ್ ಹೋಗಿ ಸೆಕ್ಸ್ ಚಿತ್ರಗಳನ್ನೆಲ್ಲ ಬರೀತಾ ಇದ್ದ ತುಕಾರಾಮ್ ನೀ ಹೇಳೋದಲ್ಲ ಸರಿ ಆದ್ರೆ ಪ್ರತಿ ಒಂದ್ ಮಾತಿನ ಹಿಂದೇನು ಮುಂದೇನು ಲೋ ಹಾಕ್ತಾ ಇದೀಯಾ ಇದು ಚೆನ್ನಾಗಿರಲ್ಲ ವೆಂಕು ಚಿಪ್ ಎಗರಿಸ್ಬಿಡ್ತೀನಿ ಇಲ್ಲಿ ಸ್ಟೂಡೆಂಟ್ ನಾನ್ ಮೇಸ್ಟ್ರು ಹೋಗುತ್ತೋ ಇಲ್ಲಿ ನೀವು ಮೇಸ್ಟ್ರು ನಾನು ಸ್ಟೂಡೆಂಟ್ ಸರ್ ಇಷ್ಟೇ ಸರ್ ಇಷ್ಟೇ ಹೆತ್ತ ತಾಯಿನ ಹುಟ್ಟಿದ ಊರ್ನ ಓದ್ತಿದ್ದ ಕಾಲೇಜ್ನ ಕಾಪಿ ಹೊಡಿತಿದ್ದ ಸ್ನೇಹಿತರನ್ನ ಮರಿಬಾರ್ದು ಸರ್ ಮರಿಬಾರ್ದು ದೇಶ ಉದ್ದಾರ ಆಗಲ್ಲ ಸರ್ ದೇಶ ಉದ್ದಾರ ಆಗಲ್ಲ ಯಾಕೆ ಆಗ್ಲಾಗ್ತಾ ಇದ್ರ ಮುಚ್ಚಿಬಾಯ್ನ ಇಂತ ಮುಟ್ಟಾಳ್ರು ಕ್ಲಾಸ್ ನಾಲ್ಕು ಜನ ಇದ್ರೆ ಸಾಕು ಕಾಲೇಜ್ ನಗೆ ಪಟ್ಲಾಗ ಹೋಗುತ್ತೆ ಜ್ಞಾಪಕ ಇಟ್ಕೊಳ್ಳಿ ವಾಹ್
क्या लिंक दिया है, क्या उपमान दी है। ಏನಮ್ಮಾ ಕನ್ನಡ ಕ್ಲಾಸ್ ನಲ್ಲಿ ಹಿಂದಿ ಬುಲ್ಬುಲ್ ಬಾರಿಸ್ತಾ ಇದೀಯಾ? ಕೂತ್ಕೋ, ಪುಸ್ತಕ ಕೊಡು. ಇವತ್ತು ನಾವು ಎಲ್ಲ ಹೋಗ್ತಿದ್ಯಾ? ಗಂಟೆ ಹೊಡಿತಲ್ಲ. ಇವತ್ತು ಫಸ್ಟ್ ಡೇ, ಇನ್ನು ಒಂದ್ ಸೆಂಟೆನ್ಸ್ ಹೇಳಿಲ್ಲ, ಆಗ್ಲೇ ಹೋಗ್ಬೇಕಾ? ಅಲ್ಲೇ ಬೇಕು, ಸ್ವಲ್ಪ ಚಿಪ್ ತೆಗೆಸ್ಬಿಡ್ತೀನಿ. ಇವತ್ತು ನಾವು ನಿಮ್ ಮಾತ್ರ ಸ್ಪೆಷಲ್ ಆಗಿ ಹೇಳ್ಬೇಕಾ? ಸರ್, ಗೇಮ್ಸ್ ಪೀರಿಯಡ್, ಪಿಟಿ ಸರ್ ತುಂಬಾ ಸ್ಟ್ರಿಕ್ಟ್.